ಈಗಾಗಲೇ ಕೂಡ ಮುಂಗಾರು ಆರಂಭವಾಗಿದೆ. ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭತ್ತ ನಾಟಿ ಮಾಡುವ ಮೂಲಕವಾಗಿ ಕೃಷಿ ಚಟುವಟಿಕೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಇದೆ. ರೈತರೊಂದಿಗೆ ಭತ್ತ ನಾಟಿ ಮಾಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಭತ್ತ ನಾಟಿ ಮಾಡೋದ್ರ ಮೂಲಕವಾಗಿ ಕೃಷಿ ಚಟುವಟಿಕೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ. ಅನ್ನದಾತ ರೈತರ ಜೊತೆಗೂಡಿ ಭತ್ತ ನಾಟಿ ಮಾಡುವ ಕಾರ್ಯಕ್ಕೆ ಇದೀಗ ಚಾಲನೆಯನ್ನ ಕೊಟ್ಟಿರುವಂತಹದ್ದು ಎಚ್ ಡಿ ಕುಮಾರಸ್ವಾಮಿ. ಕೆಆರ್ಎಸ್ ಜಲಾಶಯ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿ ಈ ಹಿಂದೆ ಕೂಡ ನಾವು ಪೂಜೆಯನ್ನ ಮಾಡಿದ್ವಿ. ಇಂದು ಕೂಡ ಭತ್ತ ನಾಟಿ ಮಾಡಿ ಚಾಲನೆಯನ್ನ ನೀಡಿದ್ದೇವೆ ಅಂತೇಳಿ ಹಳೆಯ ದಿನಗಳನ್ನ ಕೂಡ ನೆನಪು ಮಾಡಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಕೃಷಿ ಮಾಡೋದಂತಹದ್ದು ಎಷ್ಟೇ ಕ್ಲಿಷ್ಟಕರ ಅಂತೇಳಿ ನಮಗೂ ಕೂಡ ಅರ್ಥ ಆಗಿದೆ. ಎಷ್ಟೇ ಸಮಸ್ಯೆ ಇದ್ರು, ಎಷ್ಟೇ ಕಷ್ಟ ಆದರೂ ರೈತರು ಪ್ರತಿ ವರ್ಷ ಕೂಡ ಕೃಷಿಯನ್ನ ಮಾಡ್ತಾರೆ. ಈ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಕೃಷಿ ಚಟುವಟಿಕೆಗಳಿಗೆ ಚಾಲನೆ ಕೊಟ್ಟ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂತಹದ್ದು. ರೈತರಿಂದ ಇಂದು ದೇಶ, ರೈತರು ಉಳಿದರೆ ದೇಶ ಉಳಿಯುತ್ತೆ, ರೈತರ ಪರವಾಗಿ ನಿಂತಿರುವಂತಹದ್ದು ಎಚ್ ಡಿ ಕುಮಾರಸ್ವಾಮಿ. ಏನು ಭತ್ತ ನಾಟಿ ಮಾಡ್ತಕ್ಕಂಥ ಟ್ರ್ಯಾಕ್ಟರ್ ಮೇಲೆ ನಿಂತು ಪೋಸನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಈ ಮೂಲಕವಾಗಿ ಮಂಡ್ಯ ಭಾಗದಲ್ಲಿ ಭತ್ತ ಪೈರಿಗೆ ನಾಟಿ ಮಾಡೋದ್ರ ಮೂಲಕವಾಗಿ ಈ ಒಂದು ಕೃಷಿ ಚಟುವಟಿಕೆಗಳಿಗೆ ಚಾಲನೆಯನ್ನು ಕೊಟ್ಟಿರತಕ್ಕಂಥದ್ದು. ರೈತರ ಪರವಾಗಿ ನಿಂತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ದಾರೆ. ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವತ್ತು ನಮ್ಮ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶಾಸಕ ಮಿತ್ರರು, ಅವತ್ತಿನ ಸಣ್ಣ ನೀರಾವರಿ ಸಚಿವರು ಆಗಿದ್ದಂಥ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಅವತ್ತು ಸಹ ಬಾಗಿನ ಅರ್ಪಿಸಿದಂಥದ್ದು, ಕೆ ಆರ್ ಎಸ್ ಜಲಾಶಯದಲ್ಲಿ ಬಾಗಿನ ಅರ್ಪಿಸಿದ್ರು, ಇಲ್ಲೂ ಅರ್ಪಿಸಿದ್ದೇವೆ. ಮತ್ತು ಭತ್ತ ನಾಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅನ್ನದಾತ ರೈತರ ಜೊತೆಗೂಡಿ ಆ ಭತ್ತ ನಾಟಿ ಮಾಡ್ತಕ್ಕಂಥ ಒಂದು ರೈತರ ಜೊತೆಗೂಡಿ ಆ ಒಂದು ಕ್ಷಣ ಏನು ಕಳೆದಿದ್ದೇವೆ, ಈಗಲೂ ಅದು ನನ್ನ ಇಟ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಈ ಬಾರಿಯೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಪುಟ್ಟರಾಜು ಅವರು ಮತ್ತು ಈ ಭಾಗದ ನಮ್ಮ ರೈತ ಬಂಧುಗಳ ಅಪೇಕ್ಷೆ, ಈ ಬಾರಿ ತಾವು ಬರಬೇಕು. ಕೆ ಆರ್ ಎಸ್ನ ಜಲಾಶಯ ತುಂಬಿರ್ತಕ್ಕಂಥದ್ದಷ್ಟೆಲ್ಲ ರಾಜ್ಯದ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಏನು ತಾವು ಭತ್ತ ನಾಟಿ ಮಾಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ, ಅದೇ ರೀತಿ ಈ ಬಾರಿಯೂ ಬರಬೇಕು ಅಂತಕ್ಕಂಥ ಆಹ್ವಾನ ರೈತ ಕುಟುಂಬಗಳಿಂದ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಅವ್ರ ಜೊತೆ ಭಾಗವಹಿಸ್ತಾ ಇದ್ದೇನೆ. ಸರ್, ಕಳೆದ ಬಾರಿ ಕೂಡ ನಾಟಿ ಮಾಡಿದರೆ ಇಲ್ಲಿ ಜನರಲ್ಲಿ ಒಂದು ಭರವಸೆ ಮೂಡಿದೆ, ಸಾಂಪ್ರಮಿಕವಾಗಿ ಒಂದು ರೋಗ ಹರಡ್ತಿತ್ತು, ಈಗ ಬಂದು ನಾಟಿ ಮಾಡಿದಂಥದ್ದು ಆ ಬಾರಿ ಒಳ್ಳೆ ಉತ್ತಮವಾದಂಥ ಇಳುವರಿನೂ ಬಂದಂಥದ್ದನ್ನು ಅವತ್ತು ಜನ ನೆನಪಿಸ್ಕೊಂಡಂಥದ್ದು. ಭತ್ತ ನಾಟಿ ಮಾಡಿದ್ರ ಜೊತೆಗೆ ಬೆಳೆ ಸಂಪೂರ್ಣ ಕೈಗೆ ಬಂದಾಗ ಅವತ್ತು ಏನು ರೈತರ ಕಣ ರಚನೆ ಮಾಡಿ ಕಣದಲ್ಲಿ ಭತ್ತ ತೂರಿ. ಕಳೆದ ಬಾರಿ ಕೂಡ ಇದೇ ರೀತಿಯಾಗಿ ನಾಟಿ ಮಾಡಿದ್ವಿ, ಉತ್ತಮ ಫಸಲು ಕೂಡ ಬಂದಿತ್ತು. ಆದರೆ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ನಾಟಿ ಮಾಡಿದ್ದೇವೆ, ಉತ್ತಮ ಫಸಲು ಬರಲಿ ಎನ್ನುವಂತಹದ್ದು ನಮ್ಮ ಅಭಿಪ್ರಾಯ ಅಂತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ.